ಆತ್ಮೀಯ ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 8ನೇ ತರಗತಿಯ ಪೋಸ್ಟ್ ಟೆಸ್ಟಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಸೊ ಬೇರೆ ವಿಷಯಗಳ ಕ್ವಶನ್ ಪೇಪರ್ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತುಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಈಡ್ತಿಗೆ ಸಂಬಂಧಪಟ್ಟ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ, ಇಂಗ್ಲೀಷ್ನ ವಿಡಿಯೋಗಳು ಭಾಳಷ್ಟಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಎಸ್ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಕ್ಲಾಸ್ 8 ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಇಂಗ್ಲೀಷ್. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆಂದರೆ ರೈಟ್ ದ ಅಂಟೋನಿಮ್ ಫಾರ್ ದ ಫಾಲೋವಿಂಗ್. ಸೊ ಅಂದರೆ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಸೊ ಅದನ್ನು ವಿರುದ್ಧಾರ್ಥಕ ಪದಗಳನ್ನು ಬರಲಿಕ್ಕೆ ಕೇಳಬಹುದು. ಅದರಲ್ಲಿ ಎರಡು ಕ್ವಶನ್ಸ್ ಇದ್ದಾವೆ, ಗುಡ್ ಮತ್ತು ಹ್ಯಾಪಿ ಅಂತಕ್ಕಂಥದ್ದು. ಸೊ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಅಂಟೋನಿಮ್ಗಳನ್ನು ತಾವೇನು ಮಾಡಬೇಕು ಬರೆದ್ರೆ, ಸೊ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ಸರಿ ಉತ್ತರ ಇತ್ತಂದರೆ ಎ ಗ್ರೇಡ್ಗಳನ್ನು ಕೊಡ್ತಾರೆ, ಭಾಗಶಃ ತಪ್ಪು ಅಥವಾ ನಿರುತ್ತರ ತಪ್ಪೇ ಇತ್ತಂದರೆ ಬಿ ಗ್ರೇಡ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಇಸ್ ದ 2, ಆ್ಯಡ್ ಸಫಿಕ್ಸ್ ಫಾರ್ ದ ಫಾಲೋವಿಂಗ್ ವರ್ಡ್ಸ್. ಸಫಿಕ್ಸ್ ಅಂದರೆ ಲಾಸ್ಟ್ಗೆ ಹಚ್ಚಬೇಕು, ಪ್ರಿಫಿಕ್ಸಿಸ್ ಅಂದರೆ ಪ್ರಿ ಅಂದರೆ ಮೊದಲಿಗೆ ಪೂರ್ವವಾಗಿ ಅಂಟಿಸ್ಬೇಕು ಅಲ್ಲ. ಸೊ ಬ್ಯೂಟಿ ಅಂದರೆ ಬ್ಯೂಟಿಫುಲ್ ಆಗ್ತದ, ಚೈಲ್ಡ್ ಅಂದರೆ ಚಿಲ್ಡ್ರನ್ ಆಗ್ತದ. ನಾನೇ ಆನ್ಸರ್ ಹೇಳಿಬಿಟ್ಟೆ. ಸೊ ಇದು ಹಾಗೆ ಇದೆ, ಗುಡ್ ಅಂದರೆ ಬ್ಯಾಡ್ ಅಂತ ಆಗ್ತದ ಅಂಟೋನಿಮು, ಹ್ಯಾಪಿ ಅಂತಂದರೆ ಎಸ್ ಸ್ಯಾಡ್ ಅಂತ ಆಗ್ತದ. ಇನ್ನು ಮೇನ್ ಥರ್ಡಲ್ಲಿ ಏನಿದೆ ಅಂತಂದರೆ ರೈಟ್ ದ ಪ್ಲೂರಲ್ ಫಾರ್ಮ್ ಫಾರ್ ದ ಫಾಲೋವಿಂಗ್, ಕೆಳಗಿನವುಗಳಿಗೆ ಬಹುವಚನ ರೂಪಗಳನ್ನು ಬರೀರಿ. ಕಾಫ್ ಅಂತ ಇದೆ, ಕೇವ್ಸ್ ಅಂತ ಆಗ್ತದ. ಬಾಕ್ಸ್ ಅಂತ ಇದೆ, ಬಾಕ್ಸಸ್ ಅಂತ ಆಗಬೇಕು. ನಾಲ್ಕರಲ್ಲಿ ರೈಟ್ ದ ಫಾಸ್ಟ್ ಟೈಮ್ಸ್ ಫಾರ್ ದ ಫಾಲೋವಿಂಗ್, ಇಲ್ಲಿ ವರ್ಬ್ಸ್ ಇದ್ದಾವೆ, ಕ್ರಿಯಾಪದಗಳಿದ್ದಾವೆ. ಈ ಕ್ರಿಯಾಪದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಭೂತ ಎಸ್ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದ ಪ್ರತ್ಯಯಗಳನ್ನು, ಭೂತಕಾಲದ ರೂಪವನ್ನು ತಾವು ಹಚ್ಚಬೇಕಾಗ್ತದ. ಗೋ ವೆಂಟ್, ಪ್ಲೇ ಪ್ಲೇಡ್ ಅಂತ ಆಗ್ತದ, ಗೋ ವೆಂಟ್ ಆಗ್ತದ. ಸೊ ನಾನು ಮೌಸ್ನಿಂದ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಪ್ಲೇ ಪ್ಲೇಡ್, ಓಕೆ, ಹಾಗೂ ಪಿ ಎಲ್ ಎ ವೈ ಇ ಡಿ ಪ್ಲೇಡ್, ಓಕೆ, ಡಬ್ಲ್ಯೂ ಎನ್ ಟಿ ವೆಂಟ್. ಫಿಫ್ತಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟಬಲ್ ಇಂಟೆರೋಗೇಟಿವ್ಸ್. ಸೊ ಇಲ್ಲಿ ಈ ಇಂಟೆರೋಗೇಟಿವ್ಸ್ಗಳನ್ನು ತೆಗೆದುಕೊಂಡು ಸರಿಯಾದ ರೂಪಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಡ್ಯಾಶ್ ಈಸ್ ಯುವರ್ ನೇಟಿವ್ ಪ್ಲೇಸ್. ಇಲ್ಲಿ ನೋಡಿ ಏನೇನಿದೆ ಅಂತಂದರೆ ವಿಚ್ ಅಂದರೆ ಯಾವುದು, ವೇರ್ ಅಂದರೆ ಎಲ್ಲಿ, ವಾಟ್ ಅಂದರೆ ಏನು. ಅಂದರೆ ನೇಟಿವ್ ಪ್ಲೇಸ್ ಅಂದರೆ ಸ್ವಂತ ಸ್ಥಳ, ನಿನ್ನ ಸ್ವಂತ ಸ್ಥಳ ಏನು, ಓಕೆ, ಎಸ್ ಯಾವುದು ಇದೆ ಅನ್ನೋದನ್ನು ನೋಡಿ ಬರೀರಿ. ಡ್ಯಾಶ್ ಆರ್ ಯು ಗೋಯಿಂಗ್ ಟುಡೇ ಅಂತ ಇದೆ. ಸೊ ಇವತ್ತು ಎಲ್ಲಿ ಹೊರಟಿರುವೆ, ಎಸ್ ಎಲ್ಲಿ ಅನ್ನೋದಕ್ಕೆ ಏನು ಹೇಳ್ತಾರೆ ಅದನ್ನು ತಾವುಗಳು ಬರೀಬೇಕು. ನೆಕ್ಸ್ಟ್ ಸಿಕ್ಸ್ತಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟಬಲ್ ಆರ್ಟಿಕಲ್ಸ್. ಇಲ್ಲಿ ಎ ಆ್ಯನ್ ದ ಅಂತಕ್ಕಂಥ ಆರ್ಟಿಕಲ್ಸ್ಗಳಿದ್ದಾವೆ. ಈ ಎ ಆ್ಯನ್ ದ ಆರ್ಟಿಕಲ್ಸ್ಗಳನ್ನು ಬಳಸಿ ಯಾವುದಾದರೂ ಒಂದು, ಅದರಲ್ಲಿ ಅದು ಡೆಫಿನೇಟ್ ಆಗಿರ್ಬೋದು ಅಥವಾ ಇನ್ಡೆಫಿನೇಟ್ ಆರ್ಟಿಕಲ್ ಆಗಿರ್ಬೋದು, ಯಾವುದು ಸೂಟಬಲ್ ಮೀನಿಂಗ್ಫುಲ್ ಗ್ರಾಮೆಟಿಕಲ್ ಕರೆಕ್ಟ್ ಅದಲ್ಲ ಅದನ್ನು ಬರಿಬೇಕು. ರಾಜು ಈಸ್ ಡ್ಯಾಶ್ ಎಕ್ಸಲೆಂಟ್ ಕ್ರಿಕೆಟ್ ಪ್ಲೇಯರ್. ಸೆಕೆಂಡ್, ಇಟ್ ಈಸ್ ಡ್ಯಾಶ್ ಬಿಗ್ ಯೂನಿವರ್ಸಿಟಿ. ಸೊ ಯಾವುದು ಕರೆಕ್ಟ್ ಒನ್ ಇದೆಯಲ್ಲ ಅಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಸೆವೆಂತ್ದಲ್ಲಿ ರೀರೈಟ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಟು ಮೀನಿಂಗ್ಫುಲ್ ಸೆಂಟೆನ್ಸ್. ವಾಕ್ಯದ ಭಾಗಗಳನ್ನು ಏನು ಮಾಡಿದಾರಪ್ಪ ಅಂದರೆ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಏನು ಮಾಡಬೇಕು, ಮೀನಿಂಗ್ಫುಲ್ ಸೆಂಟೆನ್ಸ್ ಅರ್ಥಪೂರ್ಣ ವಾಕ್ಯವನ್ನಾಗಿ ತಾವೇನು ಮಾಡಬೇಕು, ಮಾಡಿ ರೀರೈಟ್ ಮಾಡಬೇಕು. ಮತ್ತೆ ಅದನ್ನೇನು ಮಾಡಬೇಕು, ಸರಿಪಡಿಸಿ ಅರ್ಥಪೂರ್ಣವಾಗಿ ಬರಿಬೇಕು. ಗಿವ್ಸ್ ದ ಕೌ ಮಿಲ್ಕ್ ಅಸ್ ಅಂತ ಇದೆ. ದ ಕೌ ಮಿಲ್ಕ್ ಅಸ್, ಮಿಲ್ಕ್ ಅಸ್, ದ ಕೌ ಗಿವ್ಸ್ ಅಸ್ ಮಿಲ್ಕ್ ಅಂತ ಆಗಬೇಕು. ದ ಕೌ ಗಿವ್ಸ್ ಅಸ್ ಮಿಲ್ಕ್, ಅದು ಕರೆಕ್ಟ್ ಫಾರ್ಮ್. ಸೆಕೆಂಡ್ ಒನ್ ಇಸ್ ದ ಕೈಟ್ಸ್ ಬಾಯ್ಸ್ ಫ್ಲೈಯಿಂಗ್ ಆರ್ ದ ಅಂತ ಇದೆ. ಸೊ ಏನಾಗ್ಬೋದು, ದ ಬಾಯ್ಸ್ ಆರ್ ಫ್ಲೈಯಿಂಗ್ ಕೈಟ್ಸ್, ದ ಬಾಯ್ಸ್ ಆರ್ ಫ್ಲೈಯಿಂಗ್ ಕೈಟ್ಸ್. ಸೆವೆಂತ್ಲ್ಲಿ ರೈಟ್ ಎನಿ ಟೂ ರೈಮಿಂಗ್ ವರ್ಡ್ಸ್ ಟು ಈಚ್ ಆಫ್ ದ ಫಾಲೋವಿಂಗ್. ಸೊ ಪ್ರತಿಯೊಂದು ಪದಗಳಿಗೆ ಎರಡು ಪ್ರಾಸ ಪದಗಳನ್ನು ಬರೆಯಿರಿ. ಕ್
ಕೇಜ್ ಅಂತ ಇದೆ. ಸೊ ನಾನು ಒಂದು ಹೇಳ್ತೀನಿ ಕೇಜ್ಗೆ ಏನಪ್ಪ ಅಂತಂದರೆ ಸೇಜ್ ಅಂತ ಬರೀಬಹುದು, ಎಸ್ ಎ ಜಿ ಸೇಜ್ ಅಂತ ಬರೀಬಹುದು. ಸೊ ಫೀಟ್ ಅಂತ ಇದೆ, ಸೊ ಫೀಟಿಗೆ ಏನು ಬರೀತೀರಿ? ಎಸ್, ಫೀಟ್ಗೆ ಒಂದು ರೈಮಿಂಗ್ ವರ್ಡ್ಸ್ ಬರಿ ಅಂತ ಹೇಳಿದಾರಲ್ಲ, ನಾನೇನು ಬರಿತೀನಿ? ನೀಟ್ ಅಂತ ಬರಿತೀನಿ, ಎನ್ ಡಬಲ್ ಇ ಟಿ ನೀಟ್. ಸೊ ಒಂದು ನೀವೇನು ಮಾಡಬೇಕು, ಬರಿಬೇಕು. ಇಷ್ಟು 8th ಸ್ಟ್ಯಾಂಡರ್ಡಲ್ಲಿ ನಾನು ಏನು ಮಾಡಿದ್ದೀನಿ, ಪೋಸ್ಟ್ ಟೆಸ್ಟಲ್ಲಿ ಸಾಫಲ್ಯ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ಇಂಗ್ಲೀಷ್ನ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಾವು ಹಾಕ್ತಕ್ಕಂಥ 8th ತರಗತಿಯ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಮುಂದೆ ಗಣಿತದಲ್ಲಿನೂ ಕೂಡ ಹಾಕ್ತಾರೆ, ಅವುಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್.